ದೇಹದಲ್ಲಿ ಹೇರಳವಾಗಿರುವ ಪ್ರೋಟಾನ್ಗಳನ್ನು ಗುರುತಿಸಿ ದೇಹದ ಚಿತ್ರಣವನ್ನು ಸೆರೆಹಿಡಿಯುತ್ತದೆ. ಪ್ರೋಟಾನ್ಗಳು ತಮ್ಮ ತಿರುಗುವಿಕೆಯಿಂದಾಗಿ ಚಿಕ್ಕ ಆಯಸ್ಕಾಂತದ ಚಾರ್ಜ್ಗಳನ್ನು ಉಂಟುಮಾಡುತ್ತವೆ. ಎಂಆರ್ಐ ಉಪಕರಣ ಬಳಸಿ ಹೆಚ್ಚು ಶಕ್ತಿಯುಳ್ಳ ಆಯಸ್ಕಾಂತದ ವಲಯವನ್ನು ಉಂಟುಮಾಡಿದಾಗ ಈ ಚಾರ್ಜ್ಗಳು ಆಯಸ್ಕಾಂತ ವಲಯದೆಡೆಗೆ ಹೊಂದಿಕೊಳ್ಳುತ್ತವೆ. ಆಗ ರೇಡಿಯೋ ಫ್ರೀಕ್ವೆನ್ಸಿಯಲ್ಲಿ ಅಲೆಗಳ ಕಟ್ಟನ್ನು ಹಾಯಿಸಲಾಗುತ್ತದೆ. ಅಲೆಗಳು ಹೊಮ್ಮಿಸುವ ಬಲದಿಂದಾಗಿ ಪ್ರೋಟಾನ್ಗಳು ತಮ್ಮ ಸ್ಥಾನದಲ್ಲಿ 90 ಡಿಗ್ರಿ ಇಲ್ಲವೇ 180 ಡಿಗ್ರಿಯಷ್ಟು ಹೊರಳುತ್ತವೆ. ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಲೆಗಳನ್ನು ನಿಲ್ಲಿಸಲಾಗುತ್ತದೆ. ಅಲೆಗಳನ್ನು ನಿಲ್ಲಿಸಿದೊಡನೆ ಪ್ರೋಟಾನ್ಗಳು ಮೊದಲಿನಂತೆ ಆಯಸ್ಕಾಂತ ವಲಯಕ್ಕೆ ಹೊಂದಿಕೊಳ್ಳಲು ಹೊರಳುತ್ತವೆ. ಈ ಪ್ರಕ್ರಿಯೆಯಲ್ಲಿ ಶಕ್ತಿಯ ಬಿಡುಗಡೆಯಾಗುತ್ತದೆ. ಹೀಗೆ ಬಿಡುಗಡೆಯಾಗುವ ಶಕ್ತಿಯ ವೇಗ ಅಂಗವೊಂದರ ಗುಣಕ್ಕೆ ತಕ್ಕಂತೆ ಇರುವುದರಿಂದ ಶಕ್ತಿಯ ಬದಲಾವಣೆಯ ವೇಗವನ್ನು ಲೆಕ್ಕ ಹಾಕಿ ಅಂಗವೊಂದರ ಸ್ಥಿತಿಯನ್ನು ಎಂಆರ್ಐನಲ್ಲಿ ಗುರುತಿಸಲಾಗುತ್ತದೆ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಈ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.